ನಾವು ಮೂಲತಃ ಕೋಲಾರ ಡಿಸ್ಟ್ರಿಕ್ಟ್ನವರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಸಂಪಂಗೆರೆ ಅನ್ನೋ ಗ್ರಾಮ ನಮ್ಮದು. ಸಂಪಂಗೆರೆ ತಮಿಳುನಾಡು ಎಲ್ಲೆಯಲ್ಲಿರುವಂಥದ್ದು. ಅಲ್ಲಿಂದ ತಮಿಳುನಾಡು ಬಾರ್ಡರ್ಗೆ 2 ಕಿಲೋಮೀಟರ್ ಅಷ್ಟೆ. ಸೊ ಅಲ್ಲೊಂದು ಇದೊಂದು ಸಣ್ಣ ಗ್ರಾಮ. ಇಲ್ಲಿಂದ ನಾವು ಮಿಡ್ಲ್ ಸ್ಕೂಲ್ಗೆ ಹೋಗೋದಕ್ಕೆ ಚಿಕ್ಕತಿರುಪ್ತಿ ಗ್ರಾಮಕ್ಕೆ ಬರಬೇಕಾಗಿತ್ತು. ಚಿಕ್ಕತಿರುಪ್ತಿ ಅಲ್ಲಿಂದ ಸುಮಾರು 3 ಕಿಲೋಮೀಟ್ರ್. ಸೊ ಚಿಕ್ಕ ವಯಸ್ಸಲ್ಲೇ ಅಲ್ಲಿಂದ ನಡ್ಕೊಂಡು ಹೋಗಬೇಕಾಗಿತ್ತು ಅಂತ ಒಂದು ಪರಿಸ್ಥಿತಿ ಇತ್ತು ಅವಾಗ. ಆದರೆ ಮನೆಯಲ್ಲಿ ಪಾಠ ಗೀಠ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ನಮ್ಮ ತಾಯಿ. ಹಾಗಾಗಿ ಸ್ಕೂಲಿಗೆ ಹೋಗದಿದ್ರು ಕೂಡ ಒಂದು ವಿದ್ಯಾಭ್ಯಾಸದ ಕಡೆ ಒಲವು ಬಂದಿತ್ತು. ಅಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಆಮೇಲೆ ಬೆಂಗಳೂರಿಗೆ ಹೈಸ್ಕೂಲಿಗೆ ಬಂದಿದ್ದು ನಾವೆಲ್ಲ. ಬೆಂಗಳೂರಲ್ಲಿ ಬಂದಾಗ ಮೊದಲನೇದಾಗಿ ನಮಗೆ ಒಂದು ದೊಡ್ಡ ಆತಂಕ. ಗ್ರಾಮದಿಂದ ಪೇಟೆಗೆ ಬಂದಾಗ ಒಂದು ಸ್ಥಿತ್ಯಂತರ ಅಂತ ನಮಗೂ ಆಗುತ್ತೆ, ನಮ್ಮನ್ನು ನೋಡಿದವ್ರಿಗೂ ಆಗುತ್ತೆ. ಶಾಲೆಯಲ್ಲಿ ಹೈಸ್ಕೂಲಲ್ಲಿ ನಮ್ಮನ್ನ ಗ್ರಾಮದವರು ಅಂತಾನೆ ಪರಿಗಣಿಸ್ತಾ ಇದ್ರು. ಆ ದೃಷ್ಟಿಯಲ್ಲಿ ಸ್ವಲ್ಪ ಒಂದು ಡಿಸ್ಕ್ರಿಮಿನೇಷನ್ ಅಂತ ಏನ್ ಹೇಳ್ತಾರೆ ಅದರ ಅನುಭವ ನನಗಾಗಿದೆ. ಆದರೆ ಅಲ್ಲಿ ಸಂಸ್ಕೃತ ಕನ್ನಡ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಂತಹ ಮೇಷ್ಟ್ರಗಳಿದ್ರು. ಹಾಗಾಗಿ ಸಾಹಿತ್ಯ ಮೊದಲಿಂದ ಮನೆಯಲ್ಲೂ ಇತ್ತು. ಮನೆಯಲ್ಲಿ ವಿಶೇಷವಾಗಿ ಈ ಸ್ತೋತ್ರ ಸಾಹಿತ್ಯವನ್ನು ಹೇಳೋದು, ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದೋದು ಅಂತ ಒಂದು ಪರಿಸ್ಥಿತಿ ನಮ್ಮ ಮನೆಯಲ್ಲಿತ್ತು. ದೊಡ್ಡವರೆಲ್ಲ ಮಾಡ್ತಾ ಇದ್ರು. ಆ ಸಾಹಿತ್ಯ ಕನ್ನಡದ ಸಾಹಿತ್ಯ, ಸಂಸ್ಕೃತ, ತಮಿಳು ಇವೆಲ್ಲ ಕಿವಿಗೆ ಬೀಳ್ತಾ ಇದ್ದಿದ್ರಿಂದ ಸಹಜವಾಗಿಯೇ ಸಾಹಿತ್ಯದ ಕಡೆಗೆ ಒಂದು ಒಲವು ನಿರ್ಮಾಣ ಆಗಿತ್ತು. ನಮ್ಮ ಊರಿಗೆ ಹಳೇ ಈ ನಾಟಕ ಕಂಪನಿಗಳು ಬರ್ತಾ ಇತ್ತು. ಕನ್ನಡಕ್ಕಿಂತ ಹೆಚ್ಚಾಗಿ ತೆಲುಗು ನಾಟಕ ಕಂಪನಿಗಳು ಬರ್ತಾ ಇತ್ತು. ಅದರಿಂದ ತೆಲುಗುನ ಪರಿಚಯ, ತೆಲುಗು ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ತೆಲುಗು ಕೂಡ ಸಾಕಷ್ಟು ಇದೆ. ಹಾಗೆ ತೆಲುಗು ನಾಟಕಗಳು, ಅಲ್ಲಿನ ನಟರು, ಆ ವೈಭವೋಪೇತವಾದಂತಹ ಸೆಟ್ಗಳು ಇದೆಲ್ಲ ನಮ್ಮ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರ್ತಾ ಇತ್ತು. ಭಕ್ತ ಪ್ರಹ್ಲಾದ ಇಂಥ ನಾಟಕಗಳೆಲ್ಲ ಬಹಳ ಇಷ್ಟವಾಗಿ ನೋಡ್ತಾ ಇದ್ವಿ ನಾವು. ಇದಾದ್ಮೇಲೆ ಬೆಂಗಳೂರಲ್ಲಿ ತುಂಬಾ ವಿಶೇಷವಾದಂತಹ ಒಂದು ಪರಿಸರ ನಮಗೆ ದೊರಕ್ತು. ಬೆಂಗಳೂರು ಹೇಳಿ ಕೇಳಿ ರಾಜಧಾನಿ ಆಗಿರೋದ್ರಿಂದ ಆಗಿನ ಕಾಲದಲ್ಲಿ ತುಂಬಾ ದೊಡ್ಡ ದೊಡ್ಡ ಸಾಹಿತಿಗಳು, ಹೆಸರಾಂತ ಸಾಹಿತಿಗಳು, ಹೆಸರಾಂತ ಅಂತ ಹೇಳಿದ್ರೆ ಬರೀ ಪತ್ರಿಕೆಗಳಲ್ಲಿ ಹೆಸರು ಮಾಡಿದಂಥವರಲ್ಲ, ನಿಜವಾಗ್ಲೂ ಜನಮನವನ್ನ ಆಳಿದಂತಹ ತುಂಬಾ ಉತ್ತಮ ಸಾಹಿತಿಗಳ ಒಂದು ಒಡನಾಟ ಅನ್ನೋದಕ್ಕಿಂತ ಅವರ ಸಾಹಿತ್ಯದ ಒಡನಾಟ ನಮಗೆ ಸಿಕ್ತು. ನಾನು BSc ಓದ್ತಾ ಇದ್ದಾಗಲೇ ಇಲ್ಲಿ APS ಕಾಲೇಜಲ್ಲಿ ನಾನು BSc ಓದಿದ್ದು. ಆ ಸಮಯದಲ್ಲೇ ಸುಮಾರು ಕನ್ನಡದ ಎಲ್ಲ ಶ್ರೇಷ್ಠ ಕಾದಂಬರಿಗಳನ್ನ, ಸುಮಾರು ಉತ್ತಮವಾದಂತಹ ಕಾವ್ಯಗಳನ್ನ ಪರಿಚಯ ಮಾಡಿಕೊಂಡಿದ್ವಿ. ಭೈರಪ್ಪನವ್ರದ್ದಂತೂ 22 ಕಾದಂಬರಿಗಳನ್ನು ಓದಿದ್ದೀನಿ. ಶಿವರಾಮ್ ಕಾರಂತರು, ನಮ್ಮ ಮಾಸ್ತಿಯವರು, DVG ಅವರ ಕೃತಿಗಳು, ಹೀಗೆ ಅನೇಕ ದಿಗ್ಗಜರ ಪರಿಚಯ ಸಾಹಿತ್ಯದ ಮೂಲಕ ನಮಗೆ ಆಯಿತು. ಇದರಿಂದ ಕನ್ನಡ ಸಾಹಿತ್ಯದ ಒಂದು ಶ್ರೇಷ್ಠತೆ, ಅದರ ಒಂದು ಡೆಪ್ತ್ ಅಂತ ಹೇಳ್ತೀವಲ್ಲ, ಗಾಂಭೀರ್ಯ, ಇದೆಲ್ಲ ಬಹಳ ದೊಡ್ಡದು ಅನ್ನೋ ಒಂದು ಭಾವನೆ ಬಂತು. ಕನ್ನಡದ ಬಗ್ಗೆ ವಿಶೇಷವಾದಂತಹ ಒಂದು ಒಲವು, ಅದರ ಜೊತೆಗೆ ಒಂದು ಗೌರವ ಇದು ಕೂಡ ಬಂತು. ನಾವು ಅದನ್ನೆಲ್ಲ ಓದ್ತಾ ಇದ್ದಾಗ ಆವಾಗ ಈ ಕನ್ನಡ ಸಂಸ್ಕೃತದ ಬಗ್ಗೆ ಒಂದು ಸ್ವಲ್ಪ ಏನಂತ ಹೇಳೋಣ, ಒಂದು ವೈರುಧ್ಯಗಳು ಕೂಡ ಉಂಟಾಯಿತು, ವ್ಯತ್ಯಾಸಗಳು ಉಂಟಾಗ್ತಾ ಇತ್ತು. ಈಗ AR ಕೃಷ್ಣಶಾಸ್ತ್ರಿಗಳು ಸಂಸ್ಕೃತ ನಾಟಕ ಬರೆದಿದ್ದಾರೆ. ನಾನು ಸಂಸ್ಕೃತವನ್ನು ತುಂಬಾ ಇಷ್ಟಪಟ್ಟು ಓದ್ದವಳು, ಹಾಗಾಗಿ ಅವರ ನಾಟಕಗಳ ಕೃತಿಯನ್ನು ಕೂಡ ನಾನು ಓದ್ದೆ. ಆವಾಗ ಕನ್ನಡ ಬಹಳ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಗಿನ ಕಾಲಕ್ಕೆ ಎಲ್ಲರೂ ಹೇಳ್ತಾ ಇದ್ರು, AR ಕೃಷ್ಣಶಾಸ್ತ್ರಿಗಳು, TS ವೆಂಕಣ್ಣಯ್ಯನವರು, ಇವರೆಲ್ಲ ಕನ್ನಡದ ಅಶ್ವಿನಿ ದೇವತೆಗಳು ಅಂತ. ಆ ಕೃತಿಗಳನ್ನೆಲ್ಲ ಓದ್ತಾ ಇದ್ದಾಗ ಎಷ್ಟು ಸೊಗಸಾದಂತಹ ಕನ್ನಡ, ತಿಳಿಯಾಗಿದೆ, ವಿಷಯವನ್ನ ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಅನ್ನೋ ಭಾವನೆ ಬರ್ತಾ ಇತ್ತು. ಆದರೆ ಅದೇ ಭಾವ ಇವಾಗ ನನಗೆ ಕನ್ನಡದ ಬಗ್ಗೆ ಇಲ್ಲ. ಕನ್ನಡವನ್ನ ಬರೆಯೋದ್ರಲ್ಲೇ ಒಂದು ವ್ಯತ್ಯಾಸ ಆಗಿದೆ. ಅಂದ್ರೆ ಅದು ಕಾದಂಬರಿ ಭಾಷೆ ಅಂತಲ್ಲ, ಒಂದು ವಿಷಯವನ್ನ ನಿರೂಪಣೆ ಮಾಡುವಾಗ ಬೇಕಾಗಿರುವಂತಹ ಸ್ಪಷ್ಟತೆ ಮತ್ತು ಪದಗಳ ಸರಿಯಾದ ಪ್ರಯೋಗ ಅನೇಕ ಜನರು ಮಾಡ್ತಾ ಇಲ್ಲ ಅನ್ನೋ ಒಂದು ಕೊರಗು ನನಗಿದೆ.
ಇದಕ್ಕೆ ಕಾರಣ ಅಂತ ಹೇಳಬಹುದಂದ್ರೆ ಬಹುಶಃ ಕನ್ನಡದಲ್ಲಿ ಅಂತರ್ಗತವಾಗಿರುವಂತಹ ಸಂಸ್ಕೃತ ಭಾಷೆಯ ಪರಿಚಯ ಕಮ್ಮಿ ಆಗ್ತಾ ಇರೋದು. ಸಂಸ್ಕೃತ ಭಾಷೆಯಲ್ಲಿ ಇರುವಂತಹ ನಿಖರವಾದ ಪದಗಳನ್ನು ನಾವು ಕನ್ನಡದಲ್ಲಿ ಹಳ್ಳಿಯಿಂದ ಇಲ್ಲಿ ಹೈಸ್ಕೂಲ್ಗೆ ಅಂತ ಬಂದಾಗ ತುಂಬಾ ನಮ್ಮನೆಯಲ್ಲಿ ಬಡತನ ಇದ್ದಿದ್ರಿಂದ ಹೈಸ್ಕೂಲಲ್ಲಿ ವಾತಾವರಣಕ್ಕೆ ಹೊಂದಿಕೊಳ್ಳೋದು ಮತ್ತೆ ಅಲ್ಲಿನ ಉಳಿದ ನನ್ನ ಸಹೋದ್ಯೋಗಿಗಳು ಅಥವಾ ಸಹ ಪಾಠಗಳೊಡನೆ ಹೊಂದಿಕೊಳ್ಳೋದು ಸ್ವಲ್ಪ ನಮಗೆ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಕಾರಣ ಮನೆಯ ಪರಿಸರ, ಅಲ್ಲಿಗೆ ಬೇಕಾದಂತಹ ಒಂದು ಉತ್ತಮವಾದಂತಹ ಬಟ್ಟೆಗಳು, ಅದು ಯೂನಿಫಾರ್ಮ್ ಅಂತ ಇರಲಿಲ್ಲ ನಮಗೆ, ಅಂಥದ್ದೆಲ್ಲ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಕಷ್ಟದ ಭಾವನೆ ಮನಸ್ಸಿನಲ್ಲಿ ಮೂಡ್ತಾ ಇತ್ತು. ಆದರೆ ಕೆಲವು ಅಧ್ಯಾಪಕರೆಲ್ಲ ಬಹಳ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಿದ್ರಿಂದ ನಮಗೆ ತುಂಬಾ ಸಂತೋಷ ಆಗ್ತಾ ಇತ್ತು. ಹಾಗೆ ಇದೆಲ್ಲ ಮರ್ತೋಗಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಡೋ ಹಾಗಾಯ್ತು. ಅದಾದ್ಮೇಲೆ ನಾನು ಸಂಸ್ಕೃತ ಬಹಳ ಇಷ್ಟ ಇದ್ರೂ ಕೂಡ ಬಿಎಸ್ಸಿಗೆ ಸೇರಿಕೊಂಡೆ. ಎಪಿಎಸ್ ಕಾಲೇಜಲ್ಲಿ ಬಿಎಸ್ಸಿ ಓದಿದ್ದು. ಉತ್ತಮವಾದಂತಹ ನಮಗೆ ಅಧ್ಯಾಪಕರು ಇರ್ತಾ ಇದ್ರು, ಪ್ರೊಫೆಸರ್ ಕೆ ಶೇಷಾದ್ರಿ ಇಂಗಾರು, ಆರ್ ಎಲ್ ನರಸಿಂಹಯ್ಯ ಇಂಥವರೆಲ್ಲ ಫಿಸಿಕ್ಸ್ ಪಾಠ ಮಾಡ್ತಾ ಇದ್ರು. ಅದೊಂದು ಹೊಸ ಲೋಕ, ಈ ಫಿಸಿಕ್ಸ್ ಅಂದ್ರೆ ಪ್ರಪಂಚದ ಬಗ್ಗೆ ತಿಳ್ಕೊಳ್ಳೋದು, ಅದರ ಹುಟ್ಟು, ಅದರಲ್ಲಿರುವಂತಹ ನಿಗೂಢಗಳನ್ನು ತಿಳ್ಕೊಳ್ಳೋದಿದೆಯಲ್ಲ, ಇದೊಂದು ದೊಡ್ಡ ವಿಶೇಷ. ನಾವು ಯಾರ ಬಾಳಲ್ಲೂ ಕೂಡ ಬಹಳ ಸಂತೋಷವಾಗಿ ಅದನ್ನ ತಿಳ್ಕೊಳ್ತಾ ಇದ್ವಿ. ಒಳ್ಳೆ ಟೀಚರ್ಸ್ ಅಂದ್ರೆ ಯಾರು, ಇದ್ರ ಬಗ್ಗೆ ಎಲ್ಲ ನಮ್ಗೆ ಅವಾಗ ತಾನೇ ಒಂದು ಅಭಿಪ್ರಾಯ ಮೂಡೋದಕ್ಕೆ ಶುರುವಾಯಿತು. ಅದಾದ್ಮೇಲೆ ಬಿಎಸ್ಸಿ ಆದ್ಮೇಲೆ ಸಂಸ್ಕೃತದ ಬಗ್ಗೆ ವಿಶೇಷವಾಗಿ ಒಲವು ಬಂದು ನಾನು ಸಂಸ್ಕೃತ ಎಂಎಗೆ ಹೊರಟೋದೆ. ಆಗಿನ ಕಾಲದಲ್ಲಿ ಎಂಎಸ್ಸಿ ಮಾಡಿದ್ರು ಕೂಡ ಒಳ್ಳೆ ಕೆಲಸ ಸಿಗ್ತಾ ಇತ್ತು, ಏನ್ ಬೇಕಾದರೂ ಆಗ್ಬಹುದಾಗಿತ್ತು. ಆದರೂ ಕೂಡ ಸಂಸ್ಕೃತದ ಬಗ್ಗೆ ಒಲವು, ಈ ಸಂಸ್ಕೃತ ನನ್ನನ್ನು ಬಹಳ ಆಕರ್ಷಿಸಿತ್ತು. ಕನ್ನಡ ಸಂಸ್ಕೃತ ಈ ಭಾಷೆಗಳ ಬಗ್ಗೆ ನನಗೆ ತುಂಬಾ ವಿಶೇಷವಾದ ಒಲವಿದ್ರಿಂದ ಅಲ್ಲಿಗೆ ಹೋಗಿದ್ದಾಯ್ತು. ಅದಾದ್ಮೇಲೆ ಅನೇಕ ಉತ್ತಮ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ವಿ. ಆವತ್ತಿನ ಕಾಲದಲ್ಲಿ ಬೆಂಗಳೂರಲ್ಲಿ ತುಂಬಾ ಉತ್ತಮವಾದಂತಹ ವಿದ್ವಾಂಸರು ಇರ್ತಾ ಇದ್ರು. ನಾವು ಬಿಎಸ್ಸಿ ಮಾಡಿ ಸಂಸ್ಕೃತಕ್ಕೆ ಬಂದಿದ್ರಿಂದ ನಮ್ಗೇನಾಯ್ತು ಅಂದ್ರೆ ಸಂಸ್ಕೃತದಲ್ಲಿ ಇನ್ನೂ ತುಂಬಾ ದೊಡ್ಡ ದೊಡ್ಡ ವಿಚಾರಗಳಿದೆ, ಅದೆಲ್ಲ ನಮಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಹೇಳಿಸ್ಕೋಬೇಕು ಅಂತ. ಹಾಗೆ ದೊಡ್ಡ ದೊಡ್ಡ ವಿದ್ವಾಂಸರನ್ನ ಭೇಟಿಯಾಗಿ ಅವರ ಹತ್ರ ಗ್ರಂಥಗಳನ್ನೆಲ್ಲ ಹೇಳಿಸ್ಕೊಂಡ್ವಿ. ಇದಾದ್ಮೇಲೆ ನಾನು ಎಂ ಫಿಲ್ ಮಾಡೋದಕ್ಕೆ ಅಂತ ಮದ್ರಾಸ್ಗೆ ಹೋಗಿದ್ದು. ಮದ್ರಾಸಲ್ಲಿ ತುಂಬಾ ಅನುಭವಗಳಾಯ್ತು ನಮಗೆ. ಎಂಥ ಅನುಭವ ಅಂತ ಹೇಳಿದ್ರೆ, ನೋಡಿ, ಬೆಂಗಳೂರಲ್ಲಿ ಇದ್ದಂತಹ ಒಂದು ಭಾಷಾ ಇದು ಪರಿಸರ ಅಲ್ಲಿರಲಿಲ್ಲ. ಅಲ್ಲಿ ಸ್ವಲ್ಪ ಕೆಲವು ವಿಚಾರಗಳ ಬಗ್ಗೆ ದ್ವೇಷ ಇರ್ತಾ ಇತ್ತು. ಇದನ್ನೆಲ್ಲ ಅರಗಿಸ್ಕೊಂಡಿದ್ದಾಯ್ತು ಅಲ್ಲಿ ಹೋದಾದ್ಮೇಲೆ. ಅದ ಮತ್ತೆ ಕಾಲೇಜು, ಕಾಲೇಜಲ್ಲಿ ನಾನು ಎನ್ ಎಂ ಕೆ ಆರ್ ವಿ ಕಾಲೇಜಲ್ಲಿ ಸುಮಾರು ಕಾಲ ಅಧ್ಯಾಪಕರಾಗಿದ್ದೆ. ಅದಕ್ಕೆ ಮೊದಲು ಬೇರೆ ಕಾಲೇಜ್ಗಳಲ್ಲೂ ಇದ್ದೆ. ಎ ಪಿ ಎಸ್ ಇವ್ನಿಂಗ್ ಕಾಲೇಜಲ್ಲಿ ಇದ್ದಿದ್ದು ಮೊದಲು ಶುರು ಮಾಡಿದ್ದೆ ಮಹಾರಾಣಿಸ್ ಕಾಲೇಜ್ನಲ್ಲಿ. ಇಲ್ಲೆಲ್ಲ ಒಂದು ನಮಗೆ ಅನ್ನಿಸ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ, ಈ ವಿದ್ಯಾಭ್ಯಾಸ ಕ್ಷೇತ್ರ ಇದೆಯಲ್ಲ, ಇದು ಬಹಳ ಪ್ರಮುಖವಾಗಿರುವಂತಹದ್ದು ಅಂತ. ನಮ್ಮ ಜೀವನ ಅದರ ಜೊತೆ ಏನೋ ಒಂದು ಬೆಸ್ಕೊಂಡಿದೆ ಅನ್ನೋ ಒಂದು ಭಾವನೆ ನನಗೆ ಯಾವಾಗಲೂ ಬರ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ನೇರವಾಗಿ ನಾವು ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ವಿ, ಅವ್ರ ಮೇಲೆ ನಮ್ಮ ಪರಿಣಾಮ ಆಗುತ್ತೆ. ಅದರಿಂದ ನಾವು ಬಹಳ ಮೇಲ್ಮಟ್ಟದ ವೈಯಕ್ತಿಕ ಜೀವನ ಆಗಲಿ ಅಥವಾ ನಮ್ಮ ಪಾಠ ಪ್ರವಚನಗಳಲ್ಲಾಗಲಿ ಒಂದು ಗುಣಮಟ್ಟವನ್ನ ಕಾಯ್ದುಕೊಳ್ಬೇಕು ಅನ್ನೋ ಒಂದು ಭಾವನೆ ನನಗೆ ಯಾವಾಗಲೂ ಮನಸ್ಸಿನಲ್ಲಿ ಇರ್ತಾ ಇತ್ತು. ಹಾಗಾಗಿ ಅಧ್ಯಯನ ಮಾಡೋದು, ಸರಿಯಾದಂತಹ ರೀತಿಯಲ್ಲಿ ಅದನ್ನ ವಿದ್ಯಾರ್ಥಿಗಳಿಗೆ ಹೇಳೋದು, ಇಂಥದ್ದನ್ನ ಮತ್ತೆ ವಿದ್ಯಾರ್ಥಿಗಳನ್ನ ನಮ್ಮ ವಿಶ್ವಾಸಕ್ಕೆ ತಗೊಂಡು ಅವರೊಡನೆ ಒಡನಾಡೋದು, ಅವರುಗಳಿಗೆ ನಾಟಕ ಮಾಡಿಸೋದು, ಬೇರೆ ಬೇರೆ ವಿಷಯಗಳ ಕಡೆ ಅವರ ಗಮನ ಸೆಳೆಯೋದು, ಇಂಥ ಕೆಲಸಗಳನ್ನು ಮಾಡ್ತಾ ಬಂದ್ವಿ. ನಮ್ಮ ಜೀವನ ಅನ್ನೋದು ಬಹಳ ವೈವಿಧ್ಯತೆಯಿಂದ ಕೂಡಿರುವಂತಹದ್ದು, ನಿಗೂಢವಾಗಿರುವಂತಹದ್ದು, ಕಷ್ಟ ಕಾರ್ಪಣ್ಯಗಳು ಕೂಡ ಅನೇಕಗಳು ಬರುತ್ತೆ. ಆದರೆ ಈ ವಿದ್ಯೆಯ ಕಡೆ ನಮಗೆ ಗಮನ ಇದ್ದಿದ್ದೆ ಆದರೆ ಅದನ್ನೆಲ್ಲ ತಡ್ಕೋಬಹುದು, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಕೂಡ ನಾವು ಮುನ್ನೋಟವನ್ನ ನೋಡಬಹುದು ಅನ್ನೋದು ಒಂದು ಅಭಿಪ್ರಾಯ ನಮಗೆ ಸ್ಪಷ್ಟವಾಗ್ತಾ ಹೋಯ್ತು. ಹೀಗಾಗಿ ಬದುಕಿನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅನೇಕ ಕಷ್ಟ ನಷ್ಟಗಳನ್ನ ಅನುಭವಿಸಿದ್ದೀವಿ. ಆದರೆ
ಸಾಹಿತ್ಯದ ಒಂದು ಒಡನಾಟದಿಂದ ನನಗೆ, ಅದರಲ್ಲೂ ತತ್ವಶಾಸ್ತ್ರದ ಒಡನಾಟದಿಂದ, ನಾನು ಸಂಸ್ಕೃತದ ವಿದ್ಯಾರ್ಥಿ ಆಗಿದ್ದರಿಂದ ಭಾರತೀಯ ತತ್ವಶಾಸ್ತ್ರವನ್ನು ಸಾಕಷ್ಟು ಆಳವಾಗಿ ಅಧ್ಯಯನ ಮಾಡಿದ್ವಿ. ಅದರಿಂದ ಇವೆಲ್ಲ ತುಂಬ ಸಾಧಾರಣ, ಆದರೆ ಇದಕ್ಕಿಂತ ಮೇಲ್ಮಟ್ಟದ್ದು ಏನೋ ಜೀವನದಲ್ಲಿ ನಾವು ಸಾಧಿಸಬೇಕಾದಿದೆ, ಅದ್ರ ಕಡೆ ನಮ್ಮ ಗಮನ ಯಾವಾಗಲೂ ಇರಬೇಕು. ಸಣ್ಣ ಪುಟ್ಟಗಳನ್ನು ನಾವು ಪಕ್ಕಕ್ಕಿಡಬೇಕು ಅನ್ನೋ ಒಂದು ಏನಂತ ಹೇಳೋಣ, ಅದಕ್ಕೆ ಅನಾಸಕ್ತಿ, ಜೀವನದ ಕಷ್ಟ ನಷ್ಟಗಳ ಬಗ್ಗೆ ಅನಾಸಕ್ತ ಭಾವ ಮೂಡ್ತಾ ಬಂತು. ಅದರಿಂದ ನಮಗೆ ತುಂಬ ಪ್ರಯೋಜನ ಆಗಿದೆ. ಇದು ಬಹುಶಃ ನಾವು ಅಳವಡಿಸ್ಕೊಂಡಿದ್ದೆ ಆದರೆ ಸಣ್ಣ ಪುಟ್ಟ ಆತಂಕಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಧ್ಯೇಯದ ಕಡೆ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅನಿಸುತ್ತೆ.